ಧರ್ಮಸ್ಥಳದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏಪ್ರಿಲ್ 2-4 ಚಿನ್ನರಿಗಾಗಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಪುಟಾಣಿಗಳಿಗೆ ರಜೆಯ ಸದುಪಯೋಗವಾಗಲೆಂಬ ದೃಷ್ಟಿಯಿಂದ ವಿವಿಧ ಚಟುವಟಿಕೆಗಳನ್ನು ಹೇಳಿಕೊಡಲಾಯಿತು. ನಾವಿವತ್ತು ಫುಡ್ ಕ್ಯಾಂಪ್ ಮತ್ತು ಆರ್ಟ್ ಹಾಗೆ ಹಲವಾರು ವಿಧ ಕ್ಯಾಂಪ್ ಮಾಡಿದ್ದಾರೆ ನಮ್ಮ ಸ್ಕೂಲ್ನಲ್ಲಿ. ನಾನು ಫುಡ್ ಕ್ಯಾಂಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ನನಗಿದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಮನೆಯಲ್ಲಾದರೆ ನಾನು ಅಮ್ಮನ ಜೊತೆ ಮಾಡಿ ಅಪ್ಪ ಅಮ್ಮನ ಜೊತೆ ತಿಂತಿದ್ದೆ, ಆದರೆ ಇಲ್ಲಿ ಬಂದು ಎಲ್ಲ ಕ್ಲಾಸ್ನವ್ರ ಜೊತೆ ಸ್ಕೂಲ್ನವ್ರ ಜೊತೆ ತಿನ್ನೋ ಹಾಗೆ ಎಕ್ಸ್ಪೀರಿಯನ್ಸ್ ಬಂತು. ನಾವು ಬೇಕರಿಯಲ್ಲಿ ಹಣ ಕೊಟ್ಟೆಲ್ಲ ತಗೊಳ್ಳೋ ಬದಲು ನಾವಿಲ್ಲಿ ತುಂಬ ಕ್ವಾಂಟಿಟಿಯನ್ನು ಸಣ್ಣ ಹಣ ಕೊಟ್ಟು ಮಾಡ್ತೀವಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಮಕ್ಕಳಿಗೆ ಸಹ. ಮಕ್ಕಳಲ್ಲಿ ಕೌಶಲ್ಯವನ್ನ ಹೆಚ್ಚಿಸುವ ಉದ್ದೇಶದಿಂದ ಕಸದಿಂದ ರಸ ಕಾನ್ಸೆಪ್ಟ್ ಮೂಲಕ ನಿರುಪಯೋಗಿ ವಸ್ತುಗಳನ್ನ ಬಳಸಿಕೊಂಡು ಅಲಂಕಾರಿಕ ವಸ್ತುಗಳನ್ನ ತಯಾರಿಸುವುದನ್ನ ಮಕ್ಕಳಿಗೆ ಹೇಳಿಕೊಡಲಾಯಿತು. ಶಿಬಿರದಲ್ಲಿ 1-9 ತರಗತಿಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಸೊ ಅದು ತುಂಬಾ ಅವರಿಗೆ ಹೆಲ್ಪ್ ಆಗ್ತದೆ. ರಜದಲ್ಲಿ ಸುಮ್ಮನೆ ಕೂತಿರ್ತಾರೆ, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಬೇರೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದನ್ನು ಕಲಿತು ಅವ್ರ ರಜೆಯಲ್ಲಿ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ಈ ಕ್ಯಾಂಪ್ ಅನ್ನ ಇಟ್ಟಿದ್ದೇವೆ. ಹಳೆಯ ಬಳೆ, ಸೀರೆ, ಪೆನ್ಸಿಲ್ ವೇಸ್ಟ್, ತೆಂಗಿನಕಾಯಿ ಸಿಪ್ಪೆ ಹುಡಿ, ಹಳೆಯ ಗ್ಯಾಸ್ಕೆಟ್, ವೇಸ್ಟ್ ವಾಟರ್ ಬಾಟಲ್ ಇನ್ನಿತರ ಸಾಮಗ್ರಿಗಳನ್ನ ಬಳಸಿ ಫೋಟೋ ಫ್ರೇಮ್, ಗ್ರೀಟಿಂಗ್ ಕಾರ್ಡ್, ಹಾರ, ಹೂಬಾನಿ, ಡೋರ್ ಮ್ಯಾಟ್ ಮತ್ತು ಟೀಶರ್ಟ್ ಮೇಲೆ ಬಣ್ಣದಿಂದ ಹಲವಾರು ಚಿತ್ರವನ್ನ ಬಿಡಿಸುವುದರ ತರಬೇತಿಯನ್ನ ನೀಡಲಾಯಿತು. ಜೊತೆಗೆ ವಿದ್ಯಾರ್ಥಿಗಳು ತಯಾರಿಸಿದ ಸೆಲ್ಫ್ ವಾಟರಿಂಗ್ ಪ್ಲಾಂಟ್ ವಿಶೇಷವಾಗಿತ್ತು. ನಮ್ಮ ಬೇಸಿಗೆ ಶಿಬಿರ 0 ನಡೆದಿದೆ. ಎಲ್ಲ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಹೇಳಿ ಮೇಯ್ನ್ ಥೀಮನ್ನು ತಗೊಂಡು ಮಾಡಿದ್ದೇವೆ. ಹೊರಗಡೆಯಿಂದ ಯಾವುದೇ ರಿಸೋರ್ಸ್ ಪರ್ಸನನ್ನು ಕರೆಸಲಿಲ್ಲ. ನಮ್ಮಲ್ಲಿ 30 ಟೀಚಿಂಗ್ ಸ್ಟಾಫ್ಗಳಿದ್ದಾರೆ. ಆ 30 ಇದರಲ್ಲಿ ತೊಡಗಿಸಿಕೊಂಡು ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೆ. ವಿಜ್ಞಾನ ಮಾದರಿ ತಯಾರಿಕೆಯಲ್ಲಿ 3D ಘನಾಕೃತಿ ಮತ್ತು ಪೈಥಾಗೊರಸ್ ಥಿಯರಂ ಪೀಠೋಪಕರಣವನ್ನು ಮಕ್ಕಳು ತಯಾರಿಸಿದರು. ಫ್ರೂಟ್ ಸಲಾಡ್, ಚಿಪ್ಸ್, ಚಾಕೊಲೇಟ್, ಬರ್ಫಿ, ತುಕುಡಿ, ಕಾಜು ಮಸಾಲ ಮುಂತಾದವುಗಳನ್ನು ಸ್ವತಃ ತಾವೇ ತಯಾರಿಸಿ ಹಂಚಿ ಸಂಭ್ರಮಿಸಿದರು. ಶಿಕ್ಷಕರೇ ಖುದ್ದಾಗಿ ತರಬೇತಿ ನೀಡಿರುವುದು ಶಿಬಿರದ ಕೇಂದ್ರ ಬಿಂದುವಾಗಿತ್ತು.